ಎಲ್ರಿಗೂ ನಮಸ್ಕಾರ. ಕ್ಲಿಕ್ ಫಾರ್ಮರ್ ಯೂಟ್ಯೂಬ್ಗೆ ಆತ್ಮೀಯ ಸ್ವಾಗತ. ನಾನು ರಮೇಶ್ ಎಸ್ ಬುರುಲಟ್ಟಿ. ಇವತ್ತಿನ ವಿಷಯ ಬಂದುಬಿಟ್ಟು ದ್ರಾಕ್ಷಿ ಗೊನೆಯಲ್ಲಿ ಕಾಳುಗಟ್ಟುವಿಕೆ ಅನ್ನುವ. ನೀವು ನೋಡ್ಬೋದು, ಇದು ಮಾನಿಕ್ ಚಮನ್ ವೆರೈಟಿ ದ್ರಾಕ್ಷಿ. ಇದರಲ್ಲಿ ಪಾಕ್ಳಿ ನೋಡ್ಬೋದು ನೀವು ಹೆಂಗಾಗಿದೆ. ವೆರೈಟಿ ಅಂದರೆ ಕಾಳು ಪೈಂಟ್ ಸಹ ಆಗ್ತಾಯಿದೆ. ಇದರಲ್ಲಿ ತುಂಬ ಮುಖ್ಯವಾಗಿ ಅಂದರೆ ಗಡದ ಉದ್ದಳತೆ ಪ್ರಮಾಣನೂ ಹೆಚ್ಚಿದೆ. ನೋಡ್ಬೋದು ಗೊನೆಗೆ ಎಷ್ಟು ಬೇಕೋ ಅಷ್ಟು ಕಾಳನ್ನ ಮಾತ್ರ ತೆಗೆದುಕೊಂಡಿರುತ್ತೆ. ನಾವು ಅದೇ ಥರದಾಗಿ ಗಿಡಕ್ಕೆ ನೀರು ಔಷಧಿನ ವ್ಯವಸ್ಥಿತವಾಗಿ ಮಾಡಬೇಕಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಬರಬೇಕು, ಇದು ನೋಡ್ಬೋದು. ಇವಾಗ ನಾನು ಜಾಡಿಸ್ತೀನಿ, ಇದು ಎಲ್ಲ ಉದುರುತ್ತೆ. ನೋಡ್ಬೋದು ನೀವು ನೋಡಿ, ಸ್ವಲ್ಪ ಸ್ವಲ್ಪ ಇಲ್ಲಿದೆಲ್ಲ ಉದುರಿದೆ ಈ ಸೈಡ್ದು. ಸೊ ಉದುರಬಾರ್ದಂದ್ರೆ ನೀವು ಮಾಡಬೇಕಾಗಿರೋದು, ದ್ರಾಕ್ಷಿ ಗಿಡಕ್ಕೆ ಜಾಸ್ತಿ ನೀರನ್ನು ಕೊಡಬೇಕಾಗುತ್ತೆ. ಇವು ಹೂ ಇರೋದರಿಂದ ಕಾಳುಗಟ್ಟುವಿಕೆ ಸಮಯದಲ್ಲಿ ಸ್ವಲ್ಪ ನೀರು ಕೊಡಬೇಕಾಗುತ್ತೆ. ನೋಡ್ಬೋದು ಇದು ಉದುರುತ್ತೆ. ನೋಡ್ಬೋದು ನೀವು ಈ ದ್ರಾಕ್ಷಿ ಗೊನೆನ, ಇದರಲ್ಲಿ ಪಾಕಳಿಯಾಗಿದೆ, ಸ್ವಲ್ಪ ಕಾಳು ಕಡಿಮೆ ಅಂದರೆ ಹಿಡ್ಕೊಂಡಿದೆ, ಅಂದರೆ ಕೂಸ್ ಆಗಿದೆ. ಇದು ಅಂದರೆ ಕಾಳೆಲ್ಲ ಉದುರ್ತಾ ಇದೆ. ನೋಡ್ಬೋದು ನೀವು ನೋಡ್ಬೋದು ಇದು ಒಂದೇ ಕಡ್ಡಿ. ಈ ಒಂದು ಕಡ್ಡಿಗೆ ಒಂದು ಗೊನೆ, ಇದು ಎರಡು ಗೊನೆ, ಇದು ಮೂರು ಗೊನೆ, ಇದು ನಾಲ್ಕು ಐದು ಗೊನೆ ಕಾದಿದ್ದಾರೆ. ಇದಕ್ಕೆ ಯಾವುದು ಶೇಂಡಾನೇ ಮುಂದೆ ಹೋಗಿಲ್ಲ. ಕಾರಣ ಇದಕ್ಕೆ ಬಂದುಬಿಟ್ಟು ಒಂದು ಕಡ್ಡಿಗೆ ಎರಡರಿಂದ ಭಾಳ ಆದರೆ ಮೂರು ಗೊನೆ ಕಾಯ್ಬೋದು. ಅದಕ್ಕಾಗಿ ಈ ಶೇಂಡಾ ನೋಡ್ಬೋದು ನೀವು ಎಲ್ಲ ಸ್ಟಾಪ್ ಆಗಿದೆ. ಈ ಥರ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.